ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ ಇವತ್ತಿನ ದಿನ ನಾವು ಅಮೃತ ಬಳ್ಳಿಯ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಯಾಕಂದ್ರೆ ಅಮೃತ ಬಳ್ಳಿಗೆ ಸಂಸ್ಕೃತದಲ್ಲಿ ಗುಡೂಚಿ ಅಂತ ಕರೀತಾರೆ ಹಾಗೆ ಇದ್ರ ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಮೆನಿಸ್ಪರ್ಮಿಸಿಯ ಫ್ಯಾಮಿಲಿಗೆ ಇದು ಸೇರಿದಂಥದ್ದಾಗಿದೆ ಇದಕ್ಕೆ ಹಲವಾರು ರೀತಿಯ ಒಂದು ಸಂಸ್ಕೃತದ ಸಿನಾನಿಮ್ಸ್ಗಳಿದ್ದಾವೆ ಅಂದರೆ ಪರ್ಯಾಯ ಪದಗಳು ಪರ್ಯಾಯ ಪದಗಳಲ್ಲಿ ಈಗ ಅಮೃತ ಬಳ್ಳಿಗೆ ಅಮೃತ ಅಮೃತವಲ್ಲಿ ಕುಂಡಲಿ ಆಮೇಲೆ ಗುಡೂಚಿಕ ಆಮೇಲೆ ಚಕ್ರಾಂಗಿ ಚಕ್ರಲಕ್ಷಣಿಕ ಜೀವಂತಿಕ ಜ್ವರನಾಶಿನಿ ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ಒಂದು ಪರ್ಯಾಯ ಪದಗಳು ಅಮೃತ ಬಳ್ಳಿಗೆ ಬಳಸಲ್ಪಟ್ಟಿದೆ ಇದೆಲ್ಲ ನಮಗೆ ತುಂಬ ಆಗಿ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಗುಡುಚಿಯ ಬಗ್ಗೆ ವ್ಯಾಖ್ಯಾನ ನೋಡಲಿಕ್ಕೆ ಸಿಗತ್ತೆ ಇನ್ನು ಆಯುರ್ವೇದ ಸಂಹಿತೆಗಳಷ್ಟೇ ಅಲ್ಲದೆ ಅದಕ್ಕೂ ಪುರಾಣ ಕಾಲಗಳಾದ ಈಗ ನಮಗೆ ಅಥರ್ವ ವೇದದ ಒಂದು ರೆಫರೆನ್ಸನ್ನು ನೋಡಿದ್ರೂ ಕೂಡ ಅಲ್ಲಿ ಗುಡುಚಿ ಅಂದರೆ ಅಮೃತ ಬಳ್ಳಿ ಹಾಗೂ ಅದರ ಉಪಯೋಗಗಳ ಬಗ್ಗೆ ಸ್ಪಷ್ಟ ಉಲ್ಲೇಖ ಯಾವುದೇ ರೀತಿಯ ಕಾಂಟ್ರವರ್ಷಿಯಲ್ ಅಲ್ವೇ ಅಲ್ಲ ಇದು ಯಾಕಂದರೆ ಆಯುರ್ವೇದದಲ್ಲಿ ಎಷ್ಟೋ ಸಸ್ಯಗಳಿದ್ದಾವೆ ಅವುಗಳ ಬಗ್ಗೆ ತುಂಬಾ ಒಂದು ಕಾಂಟ್ರವರ್ಸಿ ಇದೆ ಒಂದೊಂದು ಆಚಾರ್ಯರು ಒಂದೊಂದು ರೀತಿ ಹೇಳಿರುವಂಥ ಒಂದು ಸಿಚುವೇಶನ್ ನಮಗೆ ನೋಡಲಿಕ್ಕೆ ಸಿಗತ್ತೆ ಆದರೆ ಈ ಅಮೃತ ಬಳ್ಳಿ ಅಥವಾ ಗುಡುಚಿ ಅನ್ನೋದೇನಿದೆ ಇದು ನಾನ್ ಕಾಂಟ್ರವರ್ಷಿಯಲ್ ಒಂದು ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಅನುಮಾನ ಅಥವಾ ಸಂಶಯ ಅಥವಾ ಗೊಂದಲಗಳೇ ಇಲ್ಲದೆ ಇರುವಂತಹ ಔಷಧಿ ದ್ರವ್ಯ ಇದಾಗಿದೆ ಇದರ ಬಗ್ಗೆ ಸಾಯನ ಆಚಾರ್ಯರು ಅಂದ್ರೆ ನಮಗೆ ಶೌನಕೀಯ ಅಥರ್ವ ವೇದದಲ್ಲಿ ನಮಗೆ ರೆಫರೆನ್ಸ್ ಏನಂತ ಸಿಗತ್ತೆ ಅಂತಂದ್ರೆ ಭಾರತೀಯರಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿ ಗುಡೂಚಿಯನ್ನು ಇಡುವ ಒಂದು ಪದ್ಧತಿ ಇತ್ತು ಯಾಕಂತಂದ್ರೆ ಗುಡೂಚಿ ಅಥವಾ ಅಮೃತ ಬಳ್ಳಿಯನ್ನು ಇಡೋದ್ರಿಂದ ಹಾವು ಹಾಗೂ ಚೇಳುಗಳ ಕಾಟ ಇರಲ್ಲ ಮನೆ ಹತ್ತಿರದಲ್ಲಿ ಹಾವು ಮತ್ತೆ ಚೇಳುಗಳು ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ಇತ್ತು ಅನ್ನೋ ಒಂದು ಉಲ್ಲೇಖ ನಮಗೆ ಶೌನಕೀಯ ಅಥರ್ವ ವೇದದಲ್ಲಿ ನೋಡಲಿಕ್ಕೆ ಸಿಗತ್ತೆ ಹಾಗೆ ಪಾಣಿನಿ ಉಪಾಧಿ ಭೋಜವೃತ್ತ ಅಲ್ಲಿ ಕೂಡ ನಮಗೆ ಅಮೃತ ಬಳ್ಳಿಯ ಬಗ್ಗೆ ಉಲ್ಲೇಖ ಸ್ಪಷ್ಟವಾಗಿ ನೋಡಲಿಕ್ಕೆ ಸಿಗತ್ತೆ ಬೃಹತ್ ರೈಗಳಾದಂತಹ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಹಾಗೆ ಅಷ್ಟಾಂಗ ಸಂಗ್ರಹ ಇವೆಲ್ಲದರಲ್ಲಿ ಕೂಡ ಅಮೃತ ಬಳ್ಳಿ ಹಾಗೂ ಅದರ ಉಪಯೋಗಗಳ ಬಗ್ಗೆ ತುಂಬಾ ಡಿಟೇಲ್ ಆಗಿ ನಮಗೆ ರೆಫ್ರೆನ್ಸ್ಗಳು ಸಿಗ್ತಾ ಹೋಗುತ್ತೆ ಅದರಲ್ಲೂ ಚರಕಾಚಾರ್ಯರು ಅಗ್ರ ದ್ರವ್ಯಗಳು ಅಂದರೆ ಒಂದಿಷ್ಟು ಶ್ರೇಷ್ಠ ದ್ರವ್ಯಗಳು ಅಂತ ಒಂದು ಹೆಸರನ್ನು ಕೊಟ್ಟು ದ್ರವ್ಯಗಳನ್ನು ಹೇಳ್ತಾ ಬರುವಾಗ ಅದರಲ್ಲಿ ಈ ಒಂದು ಅಮೃತ ಬಳ್ಳಿ ಏನಿದೆ ಇದನ್ನು ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಗ್ರಾಹಿ ವಾತಹರ ದೀಪನೀಯ ಕಫ ರಕ್ತಹರ ಮತ್ತು ವಿಬಂಧಹರ ಗುಣಗಳನ್ನು ಇದು ಹೊಂದಿದೆ ಅಂತ ಕೂಡ ಚರಕ ಸಂಹಿತೆಯಲ್ಲಿ ರೆಫರೆನ್ಸ್ ನಮಗೆ ಸಿಗತ್ತೆ ಹಾಗೆ ಮೇಧ್ಯ ರಸಾಯನಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಇದನ್ನು ಮೆನ್ಷನ್ ಮಾಡಿರೋದು ಕೂಡ ನೋಡಲಿಕ್ಕೆ ಸಿಗತ್ತೆ ಮೇಧ್ಯ ರಸಾಯನ ಅಂತಂದರೆ ಬ್ರೈನ್ ಟಾನಿಕ್ ಅಂತ ಹೇಳ್ಬೋದು ನಮ್ಮ ಮಿದುಳಿಗೆ ನರಿಶ್ಮೆಂಟನ್ನು ಕೊಡೋದು ರಿಜುವಿನೇಷ್ ಮಾಡುವಂಥದ್ದು ಮೇಧ್ಯ ರಸಾಯನ ಅದರಲ್ಲಿ ಕೂಡ ಅಮೃತ ಬಳ್ಳಿಯನ್ನು ಗುಡೂಚಿಯನ್ನು ಬೆಸ್ಟ್ ಎಂದು ಚರಕಾಚಾರ್ಯರು ಹೇಳಿದ್ದಾರೆ ಹಾಗೆ ಸುಶ್ರುತಾಚಾರ್ಯರು ಕೂಡ ಪಿತ್ತ ಮತ್ತು ಕಫದೋಷವನ್ನು ಶಮನ ಮಾಡುವಲ್ಲಿ ಅಮೃತ ಬಳ್ಳಿಯ ಮಹತ್ವವನ್ನು ಎತ್ತಿ ಎತ್ತಿ ಹೇಳಿದ್ದಾರೆ ಹಾಗೆ ವಾಗ್ಭಟಾಚಾರ್ಯರು ಕೂಡ ವಾತರಕ್ತದಲ್ಲಿ ಇದರ ಬಳಕೆಯ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ವಾತರಕ್ತ ಅಂತ ಅಂದರೆ ನಾವು ಈಗಿನ ಒಂದು ಗೌಟಿ ಅರ್ಥರೈಟಿಸ್ಗೆ ಹೋಲಿಸ್ಬೋದು ಅದನ್ನು ಸೊ ಈ ವಾತರಕ್ತ ಅನ್ನೋ ಒಂದು ರೋಗದಲ್ಲಿ ಕೂಡ ಅಮೃತ ಬಳ್ಳಿಯ ಒಂದು ಮಹತ್ವವನ್ನು ತುಂಬ ಒಂದು ಒತ್ತು ಕೊಟ್ಟು ನಮ್ಮ ವಾಗ್ಭಟ್ಟಾಚಾರ್ಯರು ಹೇಳಿದ್ದಾರೆ ಹಾಗೆಯೇ ಲಘುತ್ರಯಲ್ಲಿ ಕೂಡ ಶಾರಂಗದಾಚಾರ್ಯರು ಗುಡುಚಿಯನ್ನು ಫ್ರೆಶ್ ಆಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಮತ್ತು ಇಷ್ಟೇ ಅಲ್ಲದೆ ಈಗ ಸುಶ್ರುತ್ ಆಚಾರ್ಯರು ವಾಗ್ಭಟ್ಟ ಆಚಾರ್ಯರು ಹಾಗೆ ಭಾವ ಆಚಾರ್ಯರು ಇವರೆಲ್ಲರೂ ಕೂಡ ಒಂದು ಫುಲ್ ಒಂದು ಕಂಪ್ಲೀಟ್ ವರ್ಗವನ್ನೇ ಗುಡೂಚಿ ಅಥವಾ ಅಮೃತ ಬಳ್ಳಿಯ ಹೆಸರಿನಲ್ಲಿ ಗುಡೂಚ್ಯಾದಿ ವರ್ಗ ಅಂತ ಹೆಸರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಒಂದಿಷ್ಟು ವರ್ಗ ಅಂತ ಅಂದರೆ ಅ ಸೆಟ್ ಆಫ್ ಮೆಡಿಸಿನ್ಸ್ ಈಗ ಒಂದಿಷ್ಟು ಔಷಧಿ ದ್ರವ್ಯಗಳನ್ನು ಸೇರಿಸ್ಬಿಟ್ಟು ಅದಕ್ಕೆ ವರ್ಗಗಳ ಹೆಸರನ್ನು ಕೊಟ್ಟಿದ್ದಾರೆ ಗುಂಪುಗಳನ್ನು ಮಾಡಿದ್ದಾರೆ ಆ ಗುಂಪುಗಳಲ್ಲಿ ಗುಡೂಚಿಯನ್ನು ಮುಖ್ಯ ಸ್ಥಾನದಲ್ಲಿಟ್ಟು ಗುಡುಚ್ಯಾದಿ ವರ್ಗ ಅಂತ ಕೂಡ ಒಂದು ಔಷಧೀಯ ಸಸ್ಯಗಳ ಗುಂಪನ್ನು ಹೆಸರಿಸಿದ್ದಾರೆ ಹಾಗೆ ಫಸ್ಟ್ ಟೈಮು ಇದರ ಒಂದು ಕತೆ ಯಾಕೆ ಇದಕ್ಕೆ ಗುಡುಚಿ ಅನ್ನೋ ಹೆಸರು ಬಂತು ಅಂತ ಕೂಡ ನಮಗೆ ಎಕ್ಸ್ಪ್ಲನೇಷನ್ ತುಂಬ ನೀಟಾಗಿ ನಮ್ಮ ಭಾವಪ್ರಕಾಶದಲ್ಲಿ ಎಕ್ಸ್ಪ್ಲನೇಷನ್ ನಮಗೆ ಸಿಗುತ್ತೆ ಆ ಶ್ಲೋಕ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಥ ಲಂಕೇಶ್ವರೋ ಮಾನಿ ರಾವಣೋ ರಾಕ್ಷಸಾಧಿಪ ಅಂತ ಆ ಶ್ಲೋಕ ಶುರು ಆಗುತ್ತೆ ಅಂದರೆ ಲಂಕೇಶ್ವರನಾದ ರಾವಣ ಮತ್ತು ರಾವಣ ರಾಮನ ಮಧ್ಯದಲ್ಲಿ ಒಂದು ಯುದ್ಧ ಏನು ಶುರುವಾಗತ್ತಲ್ಲ ಅದರ ಆ ಸನ್ನಿವೇಶವನ್ನು ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಮುಂದಿನ ಲೈನಲ್ಲಿ ಹೇಳುತ್ತಾರೆ ರಾಮಪತ್ನಿ ಬಲಾತ್ ಸೀತಾ ಜಹಾರಹ ಮದನಾತುರಹ ಇವನು ಆಸೆಪಟ್ಟು ತನ್ನ ಕೆಟ್ಟ ಕಣ್ಣುಗಳಿಂದ ಆಸೆಪಟ್ಟು ಈ ಒಂದು ಸೀತೆಯನ್ನು ಬಲವಂತವಾಗಿ ತಂದು ಅಪಹರಣ ಮಾಡಿಟ್ಕೊಂಡಾಗ ರಾಮ ಮತ್ತು ರಾವಣರ ನಡುವೆ ಯುದ್ಧ ಆಗತ್ತೆ ಈ ಯುದ್ಧ ಆಗುವಾಗ ರಾಮನ ಸಹಾಯಕ್ಕೆ ಬಂದಂತಹ ವಾನರ ಸೈನ್ಯದಲ್ಲಿ ಹಲವಾರು ಕಪಿಗಳ ಒಂದು ಮೃತ್ಯು ಆಗತ್ತೆ ಈ ವಾನರ ಸೈನ್ಯದಲ್ಲಿರುವಂತಹ ವಾನರರ ಮೃತ್ಯು ಆಗತ್ತೆ ಯಾಕಂದರೆ ರಾವಣನ ಸೇನೆ ಅವುಗಳ ಮೇಲೆ ದಾಳಿ ಮಾಡಿದಾಗ ಈ ಒಂದು ಹತರಾದಂತಹ ಕಪಿ ಸೈನ್ಯದ ಮೇಲೆ ಇಂದ್ರ ಇಂದ್ರ ಮಾಡ್ತಾನೆ ಅಂದರೆ ಅಮೃತ ವೃಷ್ಟಿಯನ್ನ ಸುರಿಸ್ತಾನೆ ಅಮೃತವನ್ನ ಸುರಿಸ್ತಾನೆ ಸಿಂಚ ಸಿಂಪಡಿಸ್ತಾನೆ ಅಂತ ಈ ಕತೆ ಹೇಳುತ್ತೆ ಆ ಅಮೃತ ಒಂದು ಅಮೃತವನ್ನು ಸಿಂಪಡಿಸಿದಾಗ ಆ ಎಲ್ಲ ಕಪಿಗಳಿಗೆ ಮತ್ತೆ ಪುನಃ ಜೀವ ಬರುತ್ತೆ ಆದರೆ ಅದೇ ರೀತಿ ಇದು ಒಂದು ಅವರ ಶವಗಳ ಮೇಲೆ ಈ ಬೀಳುವಾಗ ಅಮೃತದ ಒಂದಿಷ್ಟು ಹನಿಗಳು ಏನು ನೆಲದ ಮೇಲೆ ಬಿದ್ದಿತ್ತಲ್ಲ ಅದೆಲ್ಲ ಜಾಗದಲ್ಲಿ ಅಮೃತ ಬಳ್ಳಿ ಹುಟ್ಕೊಳ್ತು ಅದಕ್ಕೆ ಗುಡು ಉಚ್ಚಿ ಅಂತ ಹೆಸರು ಬಂತು ಹೀಗೆ ಒಂದು ಕಥೆ ಇದೆ ಯಾಕೆ ಇದಕ್ಕೆ ಗುಡೂಚಿ ಅನ್ನೋ ಹೆಸರು ಬಂತು ಮತ್ತು ಈ ಭೂಮಿಯ ಮೇಲೆ ಗುಡೂಚಿ ಹೇಗೆ ಉತ್ಪತ್ತಿ ಆಯಿತು ಯಾವ ರೀತಿಯಾಗಿ ಶುರು ಆಯಿತು ಅನ್ನೋದಕ್ಕೆ ಭಾವಪ್ರಕಾಶದಲ್ಲಿ ನಮಗೆ ಒಂದು ಸುಂದರವಾದ ಶ್ಲೋಕದ ಜೊತೆಯಲ್ಲಿ ಎಕ್ಸ್ಪ್ಲನೇಷನ್ ಸಿಗತ್ತೆ ಪಿಯೂಷ ಬಿಂದವಹ ಪೇತು ಸ್ತೇಭ್ಯೋ ಜಾತ ಗುಡೂಚಿಕಾ ಅಂತ ಈ ಶ್ಲೋಕದ ಲಾಸ್ಟ್ ಲೈನ್ ಏನು ಹೇಳುತ್ತೆ ಪಿಯೂಷ ಪಿಯೂಷ ಅಂದರೆ ಅಮೃತ ಪಿಯೂಷ ಬಿಂದವಹ ಪೇತು ಎಲ್ಲೆಲ್ಲಿ ಈ ಒಂದು ಪಿಯೂಷ ಬಿಂದು ಅಂದರೆ ಅಮೃತ ಬಿಂದುಗಳು ಅಮೃತದ ಹನಿಗಳು ಎಲ್ಲೆಲ್ಲಿ ಬಿದ್ದಿದ್ವೋ ಅಲ್ಲಲ್ಲಿ ಹುಟ್ಟುಕೊಂಡ ಈ ಒಂದು ಗಿಡವೇ ಗುಡುಚಿ ಇದೇ ಒಂದು ಅಮೃತ ಬಳ್ಳಿ ಅಂತ ಹೀಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಮೃತ ಬಳ್ಳಿಯ ಹಿಂದೆ ಇದೆ ಯಾಕಂದರೆ ನೀವೆಲ್ಲರೂ ಅಮೃತ ಬಳ್ಳಿಯನ್ನು ನೋಡಿರ್ತೀರಾ ಅಮೃತ ಬಳ್ಳಿಯನ್ನು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಉಪಯೋಗ ಕೂಡ ಮಾಡಿರ್ತೀರಾ ಯಾಕಂತಂದರೆ ತುಂಬ ಸಾಮಾನ್ಯವಾಗಿ ಬಳಕೆಯಲ್ಲಿರುವಂಥದ್ದು ಯಾಕಂದರೆ ಇವತ್ತು ನಿನ್ನೆ ಇರುವಂಥದ್ದಲ್ಲ ಇದು ಪುರಾಣ ಕಾಲದಿಂದಲೂ ವೇದ ಕಾಲದಿಂದಲೂ ನಮ್ಮಲ್ಲಿ ಅತ್ಯಧಿಕವಾಗಿ ಬಳಕೆಯಲ್ಲಿರುವಂತಹ ಒಂದು ಔಷಧೀಯ ಸಸ್ಯ ಅಂದ್ರೆ ಈ ಅಮೃತ ಬಳ್ಳಿ ಇವತ್ ನಾ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ನೀವಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಷಯ ಸಂಬಂಧಿ ಅಥವಾ ಆರೋಗ್ಯದ ಸಂಬಂಧಿ ಇನ್ನೇನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಗೆ ಬಂದು ಪ್ರಶ್ನೆಯನ್ನ ಕೇಳಿ ನನ್ನ ಹತ್ರ ಸಾಧ್ಯ ಆದಷ್ಟು ಮಟ್ಟಿಗೆ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನಿಸ್ತೇನೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ